ಶೋಭನ ಕಾಕಿರೋ ಬಟ್ಟೆನಾ? ಇದೇನಿದು ಇಷ್ಟು ನೀಟಾಗಿದೆಯಲ್ಲ, ಸುಕ್ಕು ಕೂಡ ಆಗಿಲ್ಲ. ಹಲ್ಲಿಲ್ಲದೆ ಇರೋನ್ಗೆ ಕಬ್ಬಿಣ ಕಡಿಯಕ್ ಕೊಟ್ರಂತೆ, ಹಗ್ಗ ಇಟ್ಕೊಳಕ್ ಬರ್ದೇ ಇರೋನ್ ಕೈಲಿ ಎತ್ತಿನ ಬಂಡಿ ಲಗಾಮ್ ಕೊಟ್ರಂತೆ. ತಲೆ ಸರಿ ಇಲ್ಲದೆ ಇದ್ದೋನ್ಗೆ ಯಾಕೋ ಮದ್ವೆ ಸಂಸಾರ ಎಲ್ಲ. ರಂಗಮ್ಮ, ಬಟ್ಟೆ ತಗೊಂಡೋಗೋದಷ್ಟೇ ನಿನ್ ಕೆಲ್ಸ, ಅದ್ ಬಿಟ್ಟು ಮಾತು ಕೆಲ್ಸ ಕೊಡ್ಬೇಡ. ಅಲ್ಲಮ್ಮ, ಅದು ನಿಮ್ ದೊಡ್ಡ ಮಗ ಈಗಿರೋ ಪರಿಸ್ಥಿತಿಲಿ ಪಾಪ ಆ ಹುಡುಗಿ ಸ್ಥಿತಿ ನೆನ್ಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ. ಬಾಯ್ ಮುಚ್ಚು ಒಂದೆ, ಹದ್ದು ಮೀರ್ತಾ ಇದೀಯ ನೀನು. ಎಷ್ಟು ಕೆಲ್ಸ ಇದೆಯೋ ಅಷ್ಟು ನೋಡ್ಕೊಂಡು ಹೋಗ್ತಾ ಇರು, ಪಾರ್ಪತ್ಯ ಮಾಡ್ಬೇಡ, ಹೋಗು. ತಪ್ಪಾಯ್ತಮ್ಮ, ಕ್ಷಮಿಸಿ. ಹೀಗೆ ಎಷ್ಟು ಜನರ ಬಾಯಿ ಮುಚ್ಚಿಸ್ತೀರ ದೊಡ್ಡಮ್ಮ? ಒಬ್ರು ಬಾಯಿ ಮುಚ್ಚಿಸ್ಬೋದು, ಹತ್ತು ಜನರ ಬಾಯಿ ಮುಚ್ಚಿಸ್ಬೋದು, ಎಷ್ಟು ಜನರ ಬಾಯಿ ಮುಚ್ಚಿಸ್ತೀರ ದೊಡ್ಡಮ್ಮ? ಇರೋ ನಿಜಾನ ಒಪ್ಕೊಳ್ಳೋದು ಸುಳ್ಳನ್ನೇ ಸತ್ಯ ಮಾಡಿದಷ್ಟು ಸುಲಭ ಅಲ್ಲ. ಪ್ರಣತಿ, ಏನಮ್ಮ ನಿಮ್ ದೊಡ್ಡಮ್ಮನ ಹತ್ರ ಹೀಗ್ ಮಾತಾಡ್ತಾ ಇದ್ಯಾ? ಇವರು ಈ ಮನೆಗ್ ದೊಡ್ಡವರು, ಅವ್ರ ಹತ್ರ ಹೀಗ ಮಾತಾಡೋದು? ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ ನಿನ್ಗೆ? ಬಾಯಿಗ್ ಬಂದಂಗ್ ಮಾತಾಡ್ತಾ ಇದೆಯಲ್ಲ. ನಾನೇನ್ ತಪ್ಪಾಗಿ ಮಾತಾಡ್ತಿಲ್ಲ ಚಿಕ್ಕಮ್ಮ, ಸುಳ್ಳು ಹೇಳ್ತಾ ಇಲ್ಲ, ನಡೆದಿರೋದ್ರ ಬಗ್ಗೆನ ಹೇಳ್ತಿದ್ದೀನಿ. ಹಣೆ ಬರ್ದಲ್ಲಿ ಏನ್ ಬರ್ದಿತ್ತೋ ಅದೇ ನಡೆದಿರೋದು. ಇದ್ ಹಣೆ ಬರ್ದಲ್ಲಿ ಇರ್ಲಿಲ್ಲ, ಪ್ಲಾನ್ ಮಾಡಿ ಅದಾಗೋ ಹಾಗೆ ಮಾಡಿದ್ರಿ. ಅದಕ್ಕೆ ನಮ್ಮ ಅಕ್ಕನ ಜೀವನ ಹಾಳಾಗಿದ್ದು. ಅಲ್ಲ ಪ್ರಣತಿ, ಈಗ ಅಕ್ಕನ ಜೀವನಕ್ಕೆ ಏನಾಗಿದೆ ಅಂತ ನೀನ್ ದೊಡ್ಡಮ್ಮನ ಮೇಲೆ ಆರೋಪ ಮಾಡ್ತಿದ್ಯಾ? ನೀವೆಲ್ಲರೂ ಸೇರಿ ಪ್ರಾಯಶ್ಚಿತ್ತನೆ ಮಾಡ್ಕೊಳಕ್ ಆಗದೆ ಇರೋ ಅಂತ ಪಾಪ ಮಾಡಿದ್ದೀರಾ. ಪ್ರಣತಿ, ಹೋಗ್ಲಿ ಅಂತ ಸುಮ್ನೆ ಇದ್ರೆ ಅತಿ ಆಯ್ತು ನಿಂದು. ನಾವೇನ್ ಸುಳ್ಳು ಹೇಳಿ ಅದಿತಿ ದಿಗಂತ್ ಮದ್ವೆ ಮಾಡಿದೀವ? ಎಲ್ಲ ಆದ್ಮೇಲೆ ಈಗ ಯಾಕೆ ಹಾರಾಡ್ತಾ ಇದ್ಯಾ? ನಿಜ ದೊಡ್ಡಮ್ಮ, ನಿಜ. ನೀವೇನ್ ಸುಳ್ಳು ಹೇಳಿ ಮದ್ವೆ ಮಾಡಿಲ್ಲ, ಆದ್ರೆ ಒಬ್ಬರ ಜೀವನ ಉದ್ಧಾರ ಮಾಡೋದಕ್ಕೆ ಹೋಗಿ ಇನ್ನೊಬ್ರ ಜೀವನನ ಬಲಿ ಕೊಟ್ಬಿಟ್ರಿ. ನೀವೆಲ್ಲ ಸೇರಿ ಅಕ್ಕನ್ನ ಕಷ್ಟಕ್ಕೆ ತಳ್ಬಿಟ್ರಿ. ಲೇ ಪ್ರಣತಿ, ನಿನ್ ಕೈ ಮುಗಿದಿನ ಕಣೆ, ಸುಮ್ನೆ ಇದ್ಬಿಡು. ಈ ಮನೆಗೆ ನಿನ್ ಜೊತೆ ಇನ್ನೂ ಇಬ್ರು ಸೊಸೆರಾಗ್ ಬಂದಿದ್ದಾರೆ. ಮೈತ್ರಿ ನೋಡು, ಈ ಮನೆ ಸೊಸೆಯಾಗಿ ಹೇಗಿದ್ದಾಳೆ ಅಂತ. ಯಾರಿಗಾದ್ರೂ ಏನಾದ್ರೂ ಎದುರುತ್ರ ಕೊಡ್ತಾಳ ಅವಳು? ಈ ಮನೆಗ್ ಸೊಸೆಯಾಗಿ ಹೇಗಿರ್ಬೇಕು, ಹೇಗ್ ನಡ್ಕೋಬೇಕು ಅನ್ನೋದನ್ನ ಮೈತ್ರಿ ನೋಡ್ ಕಲ್ತ್ಕೋ. ಮಾಡೋದೆಲ್ಲ ಮಾಡಿ ಇವಾಗ ನಾಟಕ ಆಡ್ಬೇಡಿ. ಯಾರ್ ತ್ಯಾಗ ಮಾಡಿದಾರೋ, ಯಾರು ವೈಭೋಗ ಅನುಭವಿಸ್ತಿದಾರೋ ನನಗೆ ಚೆನ್ನಾಗಿ ಗೊತ್ತು. ಯಾವ್ದಮ್ಮ ನಾಟಕ? ನಾಲ್ಗೆ ಹಿಡಿತದಲ್ಲಿರ್ಲಿ, ಇಲ್ಲ ಅಂದ್ರೆ. ಅಕ್ಕ ಅಕ್ಕ, ನಿಮಗ್ ಕೋಪ ಬಂದಿರೋದು ಸಹಜ, ಪ್ರಣತಿದೆ ತಪ್ಪು. ಅವಳ ಪರವಾಗಿ ನಾನ್ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಅವಳು ಇನ್ಯಾವತ್ತೂ ಈ ರೀತಿ ಮಾತಾಡ್ದೇ ಇರೋ ತರ ನಾನ್ ನೋಡ್ಕೊಳ್ತೀನಿ ಅಕ್ಕ, ಪ್ಲೀಸ್. ನೀವು ಮಾತಾಡ್ಬೇಡಿ ಚಿಕ್ಕಮ್ಮ, ಮಾತಾಡೋ ಅರ್ಹತೆನ ಇಲ್ಲಿರೋರು ಎಲ್ಲರೂ ಕಳ್ಕೊಂಡಿದ್ದೀರಾ. ಪ್ರಣತಿ, ಯಾರ ಹತ್ರ ಏನ್ ಮಾತಾಡ್ತಿದ್ಯಾ ಅನ್ನೋ ಪರಿಜ್ಞಾನ ಇದೆಯಾ ನಿಂಗೆ? ಅಕ್ಕ, ಯಾರೋ ತಪ್ಪು ಮಾಡಿದ್ರೆ ನೀನ್ ಯಾಕಕ್ಕ ಶಿಕ್ಷೆ ಅನುಭವಿಸ್ಬೇಕು? ಸಾಕು, ಇನ್ನೊಂದ್ ಮಾತಾಡ್ದೆ ಇಲ್ಲಿಂದ ಹೋಗು. ಅಕ್ಕ, ಇವರೆಲ್ಲ ಸೇರಿ ಮಾತಾಡ್ಬೇಡ. ಮೊದ್ಲು ದೊಡ್ಡವ್ರಿಗೆ ಗೌರವ ಕೊಡೋದನ್ನ ಕಲ್ತ್ಕೋ. ನನ್ ಮಾತು ಇಲ್ಲಿಂದ ಹೋಗು ಅಂದೆ ತಾನೆ, ಹೋಗು ಸುಮ್ನೆ. ದೊಡ್ಡಮ್ಮ, ಪ್ರಣತಿ ಪರವಾಗಿ ನಾನ್ ನಿಮ್ ಹತ್ರ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಅವಳ ಬಗ್ಗೆ ತಪ್ಪಾಗಿ ತಿಳ್ಕೋಬೇಡಿ. ನೋಡಮ್ಮ ಅದಿತಿ, ಪ್ರಣತಿ ಅಕ್ಕನ ಹತ್ರ ಅದಕ್ಕೆ ನಾನ್ ಕ್ಷಮೆ ಕೇಳ್ತಿದ್ದೀನಲ್ಲ, ದಯವಿಟ್ಟು ನೀವಿಬ್ರು ಒಳಗ್ ಹೋಗಿ. ಹ್ಮ್, ಬಾ ಮೈತ್ರಿ. ದೊಡ್ಡಮ್ಮ, ಪ್ರಣತಿ ಏನೋ ದುಡುಕಿ ಮಾತಾಡ್ಬಿಟ್ಲು. ದೊಡ್ಡವರಾಗಿ ನೀವು ಅವಳನ್ನ ಕ್ಷಮಿಸ್ಬಿಡಿ. ಪರವಾಗಿಲ್ಲ ಅತಿಥಿ, ನಾನೇನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ,
ನೀನು ಬೇಜಾರ್ ಮಾಡ್ಕೋಬೇಡ, ಹೋಗು ಕೆಲಸ ನೋಡು. ಈ ಪ್ರಣತಿ ಮನಸ್ಸಲ್ಲಿ ಏನೇನೋ ನಡೀತಾ ಇದೆ. ನಾವು ತಪ್ಪು ಮಾಡಿದೀವಿ, ಅದಿತಿ ತ್ಯಾಗ ಮಾಡಿದಾಳೆ ಅಂತ ಎಲ್ಲರ ಮನಸ್ಸಲ್ಲೂ ಬರೋ ಹಾಗೆ ಮಾಡಿದ್ರೆ ಕಷ್ಟ. ಪ್ರಣತಿ ಯೋಚನೆಗಳನ್ನ ಅಲ್ಲಲ್ಲೇ ಚಿವಿಟ ಹಾಕ್ತಿರ್ಬೇಕು. ಅಮ್ಮ 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 ಅಮ್ಮ, ನನ್ನ ಮಕ್ಕಳೇ ನೀನು, ನನ್ನ ಚಿನ್ನ, ನನ್ನ ಬಂಗಾರ, ನನ್ನ ವಜ್ರ. ಸಾಕು ಬಿಡಮ್ಮ, ಎಂತ ಜಾತಕನೇ ನಿಂದು. ಪರಿಸ್ಥಿತಿ ಹೇಗೆ ಇದ್ರು ಅದನ್ನ ನಿನ್ ಕಡೆಗೆ ತಿರುಗಿಸ್ಕೊಂಡ್ ಬಿಡ್ತೀಯ ಅಲ್ವಾ? ಎಷ್ಟು ಹೊಗಳ್ತೀಯ ಅಮ್ಮ. ಹೊಗಳದೆ ಇನ್ನೇನೆ ಮೈತ್ರಿ, ಆ ಸೌಭಾಗ್ಯ ಪ್ರಣತಿನ ಬೆಂಡೆತ್ತುತ್ತಿರುವಾಗ ನೀನು ಸೌಭಾಗ್ಯದ ಪರವಾಗಿ ಮಾತಾಡಿದ್ಯಲ್ಲ, ಆಗ್ಲೇ ಆಗ್ಲೇ ಆ ಸೌಭಾಗ್ಯನ ದೃಷ್ಟಿಲಿ ನೀನು 4 ಸ್ಟೆಪ್ ಮೇಲ್ ಹೊರಟೋದೆ. ಆ ಸೌಭಾಗ್ಯ ಪ್ರಣತಿ ಬಾಯಿ ಮುಚ್ಚಿಸ್ತಿದ್ದ ಹಾಗೆ ನಿನ್ನ ಭಾಗ್ಯದ ಬಾಗ್ಲು ತೆರೆದೋಯ್ತು. ಏನಮ್ಮ ಹಾಗಂದ್ರೆ? ಪ್ರಣತಿ ಮಾತಾಡಿದ್ ಕೇಳಿ ಸೌಭಾಗ್ಯನ್ಗೆ ಪ್ರಣತಿ ಬಗ್ಗೆ ತಪ್ಪ ಅಭಿಪ್ರಾಯ ಬಂದಿದೆ, ಹಾಗೆ ಆಟೋಮ್ಯಾಟಿಕ್ ಆಗಿ ನಿನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಬಂದಿರುತ್ತೆ. ಇವತ್ತು ಪ್ರಣತಿ ಸೌಭಾಗ್ಯನ ದೃಷ್ಟಿಲಿ ಕೆಳಗ್ ಬಿದ್ದಿದ್ದಾಳೆ. ನೀನು ನಿನ್ನ ಬಗ್ಗೆ ಇರೋ ಒಳ್ಳೆ ಅಭಿಪ್ರಾಯನ ಉಪಯೋಗಿಸ್ಕೊಂಡು ಅದಿತಿನ ಪಾತಾಳಿಸ್ತಾಳ್ಬೇಕು. ಅರ್ಥ ಆಯ್ತು ಬಿಡಮ್ಮ. ಈಗ ನೀನ್ ಹಚ್ಚಿರೋ ಬೆಂಕಿಗೆ ಆಗಾಗ ಪೆಟ್ರೋಲ್ ಚುಮ್ಕಿಸ್ತಾ ಇರ್ತೀನಿ. ಈಗ ಆ ಸೌಭಾಗ್ಯ ಹೇಳಿದಕ್ಕೆಲ್ಲ ಹೌದು ಹೌದು ಅನ್ಕೊಂಡು ಅವಳಿಗೆ ಹತ್ರ ಆಗು, ಆಮೇಲೆ ಅವಳು ನಿನ್ ಸುತ್ತ ಸುತ್ತ ಹಾಕ್ ಮಾಡ್ಕೊ. ಬರೀ ಸೌಭಾಗ್ಯ ಅಷ್ಟೇ ಅಲ್ಲಮ್ಮ, ಈ ಮನೆಯವರೆಲ್ಲ ನನ್ ಸುತ್ತ ತಿರುಗೋ ಹಾಗೆ ಆಗ್ಬೇಕು. ನೋಡ್ತೀರಮ್ಮ, ಈ ಮನೆಯವ್ರನ್ನೆಲ್ಲ ಹೇಗ್ ನನ್ ಕಂಟ್ರೋಲಿಗೆ ತಗೋತೀನಿ ಅಂತ. ಕಂಟ್ರೋಲಿಗೆ ತಗೊಂಡ್ಮೇಲೆ ಅದಿತಿ ಜೀವನನ ನಾಶ ಮಾಡಿ ಆ ಪ್ರಣತಿ ಎದ್ನು ಬಿದ್ನು ಅಂತ ಈ ಮನೆನ ಓಡೋ ಹೋಗ್ ಮಾಡಿಲ್ಲ ಅಂದ್ರೆ ನಾನ್ ನಿನ್ ಮಗಳು ಮೈತ್ರಿನೇ ಅಲ್ಲ. ಅದು ಅದು ಈ ಲೀಲಾವತಿ ಮಗಳು ಅಂದ್ರೆ. ಬಿಟ್ಟು ನನಗ್ ಬೇರೆ ದಾರಿನೇ ಇರ್ಲಿಲ್ಲ. ನೀನ್ ನನಗ್ ಬೈದೆ ಅಂತ ನನಗ್ ಬೇಜಾರಿಲ್ಲ ಅಕ್ಕ, ಆದ್ರೆ ನಿನ್ನ ಈ ಸ್ಥಿತಿಗೆ ತಂದೋರ್ ಪರವಾಗಿದೆಯಾ ಅನ್ನೋದೇ ನನಗ್ ನೋವಾಗ್ತಿರೋದು. ಇದು ನಮ್ಮಿಬ್ರಿಗೂ ಪರೀಕ್ಷೆ ಕಾಲ ಪ್ರಣತಿ, ತುಂಬಾ ತಾಳ್ಮೆಯಿಂದ ಈ ಸಮಯನ ಎದುರಿಸ್ಬೇಕು. ನಮ್ಮಿಬ್ರು ಮಧ್ಯ ಮನಸ್ತಾಪಗಳುಂಟಾದ್ರೆ ಪಾಪ ಅಪ್ಪನ ಮನಸ್ಸಿಗೆ ನೋವಾಗುತ್ತೆ. ಅಯ್ಯೋ, ಕೆಲ್ಸದ ಮಧ್ಯೆ ಅಪ್ಪಂಗೆ ಕಾಲ್ ಮಾಡದೆ ಮರ್ತ್ಬಿಟ್ಟೆ. ಅದಿತಿ, ಅದಿತಿ. ಅಪ್ಪ, ಈಗ ನಿನ್ನನ್ನೇ ನೆನ್ಪ್ ಮಾಡ್ಕೋತಾ ಇದ್ನಮ್ಮ ನಾನು. ಆದ್ರೆ ನಿನ್ನ ಹೇಗಿದ್ಯಾ ಅಂತ ಕೇಳಲ್ಲ ನಾನು, ನಿನ್ನ ನಾನೇ ನನ್ನ ಕಣ್ಣಾರೆ ನೋಡ್ತಲ್ಲ. ಅಪ್ಪ, ಅವ್ರು ನಡ್ಕೊಂಡಿದ್ದು ತಪ್ಪೆ, ಆದ್ರೆ ಅವ್ರ ಬುದ್ಧಿ ಅವ್ರ ಮನ್ಸು ಮಗು ತರ ನಿಷ್ಕಲ್ಮಶ್ವಾದ ಮನ್ಸು. ಅಪ್ಪ, ನೀನೆಲ್ಲಮ್ಮ ನೀ ಮನೆಯವ್ರನ್ನ ಬಿಟ್ಕೊಡ್ತೀಯ? ಇರ್ಲಿ ಬಿಡು ಅದಿತಿ, ನಿನ್ನೆ ನಿನ್ನ ನೋಡಿದೆ, ಆದರೂ ಮತ್ತೆ ಈಗ ನಿನ್ನ ನೋಡ್ಬೇಕು ಅನ್ಸ್ತಾ ಇದೆಯಮ್ಮ. ಅಪ್ಪ, ನಾನು ಈಗಲೇ ವಿಡಿಯೋ ಕಾಲ್ ಮಾಡ್ತೀನಿ, ಇರಿ. ಸರಿನಮ್ಮ.
ಮಗಳೇ, ನಿನ್ನ ನೋಡಿ ನನಗೇನೋ ಸಮಾಧಾನ ಆಯ್ತಮ್ಮ. ನನಗೂ ಅಷ್ಟೇ ಅಪ್ಪ. ಹಾಯ್ ಏಂಜಲ್, ಬಾ ಆಟಕ್ಕೆ ಹೋಗೋಣ. ನಾನು ಆಮೇಲೆ ಬರ್ತೀನಿ, ನೀವು ಹೋಗಿರಿ. ನೋ ನೋ, ಈಗಲೇ ಬರಬೇಕು. ಒಂದು ನಿಮಿಷ. ಓ, ವಿಡಿಯೋ ಕಾಲ್ ಅಲ್ಲಿ ಇದ್ಯಾ? ಯಾರ ಜೊತೆ ಮಾತಾಡ್ತಿದ್ಯಾ? ಅಪ್ಪನ ಜೊತೆ. ಹಾಯ್, ವೀಲ್ ಚೇರ್ ಮೇಲೆ ಕೂತಿರಪ್ಪ. ಅವ್ರು ನಿಮಗೆ ಅಪ್ಪ ಅಲ್ಲ, ಮಾವ ಆಗ್ಬೇಕು. ಹೌದಾ? ನೀನು ಅಪ್ಪ ಅಂತೀಯಾ, ನಾನು ಯಾಕೆ ಮಾವ ಅನ್ಬೇಕು? ನಾನು ಅಪ್ಪ ಅಂದ್ರೆ ಅಂತೀನಿ. ಅವರು ನನಗೆ ಅಪ್ಪ, ನಿಮಗೆ ಮಾವ ಆಗ್ಬೇಕು, ನೀವು ಮಾವ ಅಂತಾನೆ ಕರಿಬೇಕು. ಹೌದಾ? ನನ್ಗೇನ್ ಗೊತ್ತಾಗುತ್ತೆ, ನೀನ್ ಹೇಗೆ ಹೇಳ್ಕೊಡ್ತೀಯೋ ಹಾಗೆ ಕರಿತೀನಿ. ಹಾಯ್ ವಿಲ್ ಚೇರ್ ಮಾವ. ಹಾಯ್. ಹಾಯ್. ಇವ್ರು ಯಾಕೆ ನನ್ನ ಜೊತೆ ಮಾತಾಡ್ತಾ ಇಲ್ಲ? ನೀನೇ ಮಾತಾಡ್ಕೋ. ಅಪ್ಪ, ನೀವ್ ಬೇಜಾರು ಮಾಡ್ಕೋಬೇಡಿ. ಏಂಜಲ್ ಏಂಜಲ್, ನೀನಿದ್ದನ್ನ ಇಲ್ಲಿ ಇಟ್ಕೊಂಡ್ರೆ ಎಷ್ಟು ಬ್ಯೂಟಿಫುಲ್ ಆಗಂತೆ ಗೊತ್ತಾ? ಪ್ಲೀಸ್, ಆಮೇಲೆ ಇವಾಗ ಬೇಡ. ನೋ, ನೀನ್ ಈಗಲೇ ಹಚ್ಕೋಬೇಕು. ನೀನ್ ಮಾತಾಡು, ನಾನೇನ್ ಡಿಸ್ಟರ್ಬ್ ಮಾಡಲ್ಲ. ಅಲ್ಲ, ಅದು ಪ್ಲೀಸ್ ಏಂಜಲ್, ಪ್ಲೀಸ್ ಒನ್ ಮೋರ್. ಇವಾಗ ಬೇಡ. ಇಲ್ಲಿಡೋದು. ಇದನ್ನೇನಮ್ಮ ನಾನು ನೋಡ್ಬೇಕು ಅನ್ಕೊಂಡಿದ್ದು? ಲಾಸ್ಟ್ ಒನ್ ಇದೆ. ಅಪ್ಪ, ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಏಂಜಲ್, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದೆ ಗೊತ್ತಾ? ಎಂಥ ಕರ್ಮ ನಂದು. ಬಡವ ಶ್ರೀಮಂತ ಅನ್ನೋ ಪ್ರಶ್ನೆ ಅಲ್ಲ, ಕನಿಷ್ಠ ಪಕ್ಷ ಒಬ್ಬ ಮನುಷ್ಯ ಅನ್ಸ್ಕೊಳ್ಳೋದಕ್ಕೂ ಯೋಗ್ಯತೆ ಇಲ್ವಲ್ಲಮ್ಮ ಅವನಿಗೆ. ಅವನ ಕೈಯಲ್ಲಿ ನೀನು ಆಟದ ಕೊಂಬೆ ಹಾಕ್ಬಿಟ್ಟಿದ್ಯ. ಇದನ್ನ ನೋಡೋದಕ್ಕೆ ಆ ದೇವರು ನನ್ನನ್ನ ಇನ್ನೂ ಜೀವಂತವಾಗಿಟ್ಟಿದ್ದಾನ? ಬಿಡಿ ಸುಮಂತ್, ಪ್ಲೀಸ್. ಯಾಕೆ ಪ್ರಣತಿ, ನಾನು ಅಷ್ಟೊಂದು ಬೋರಿಂಗ್ ಇದ್ದೀನಾ? ಪ್ರಣತಿ, ಏನಾಯ್ತು? ಯಾಕೆ ಬೇಜಾರಾಗಿದ್ಯಾ? ಇನ್ನೇನು ಸುಮಂತ್, ಆ ಕಡೆ ಸಹಿಸ್ಕೊಳಕ್ಕೂ ಆಗ್ತಿಲ್ಲ, ಈ ಕಡೆ ನೋಡ್ಕೊಂಡು ಸುಮ್ಮನೆ ಇರೋದಕ್ಕೂ ಆಗ್ತಿಲ್ಲ, ಅಸಹಾಯಗಳಾಗ್ಬಿಟ್ಟಿದ್ದೀನಿ. ನಿಮ್ಮ ಅಕ್ಕ ನಿನಗೆ ಬೈದ್ರು ಅಂತ ಬೇಜಾರಾ? ಅವಳು ನನ್ನ ಅಕ್ಕ ಅನ್ನೋದಕ್ಕಿಂತ ಹೆಚ್ಚಾಗಿ ಅವಳು ನನ್ನ ತಾಯಿ. ಅವಳು ನನಗೆ ಬೈಯೋದಲ್ಲ, ಒಂದೇ ಹೊಡೆದ್ರು ನನಗೆ ಬೇಜಾರಾಗಲ್ಲ. ಅವಳ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಯಾವ ತಪ್ಪಿಗಳಿದೆನ್ನೆಲ್ಲ ಅನುಭವಿಸ್ಬೇಕು ಸುಮಂತ್. ನಿಮ್ಮ ಅಕ್ಕ ಈ ಮನೆಯಲ್ಲಿ ಕಷ್ಟಪಡ್ತಾ ಇದ್ದಾರೆ ಅನ್ನೋ ಥರ ಮಾತಾಡ್ತಿದ್ಯಲ್ಲ, ಈ ಮನೆ ಬಗ್ಗೆ ಈ ಮನೆಯವ್ರ ಬಗ್ಗೆ ಹೀಗೆಲ್ಲ ಮಾತಾಡಿದ್ರೆ ನನಗೆ ಇಷ್ಟ ಆಗಲ್ಲ ಅಂತ ನಿನಗೆ ಮೊದಲೇ ಹೇಳಿದ್ದೀನಿ. ಪ್ರಣತಿ, ನಿಮ್ಮ ಅಕ್ಕ ಸ್ವರ್ಗ ಸುಖ ಅನುಭವಿಸ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ನೀನು ಹೇಳೋ ಹಾಗೆ ನರ್ಕದಲ್ಲಿರೋ ಥರ ಕಷ್ಟನೂ ಪಡ್ತಾ ಇಲ್ಲ. ನಾನು ಯಾವಾಗ ಸಂಕಟ ಪಡ್ತಿದ್ದೀನಿ ಅನ್ನೋದೇ ನಿಮಗೆ ಅರ್ಥ ಆಗ್ತಿಲ್ಲ. ನಿಮ್ಮ ಅಣ್ಣನ ಜೊತೆ ನಮ್ಮ ಅಕ್ಕ ಅವ್ಳ ಸಂಸಾರ ಕಟ್ಕೊಳಕ್ಕಾಗುತ್ತಾ? ಅವಳವ್ರ ಜೊತೆ ಸಂತೋಷವಾಗಿ ಇರೋಕ್ಕಾಗತ್ತಾ? ಮೊದಲು ಎಲ್ಲರೂ ಅವಳ ತ್ಯಾಗನ ಕೊಂಡಾಡಿ ದೇವರು ಅನ್ನೋ ಪಟ್ಟ ಕೊಟ್ರು, ಈಗ ಅವಳ ನೋವನ್ನ ನೋಡಿದ್ರು ನೋಡದೆ ಇರೋ ಹಾಗೆ ತಮಗೂ ಅದಕ್ಕೂ ಸಂಬಂಧನೇ ಇಲ್ವೇನೋ ಅನ್ನೋ ಹಾಗೆ ಸುಮ್ಮನಿದ್ದಾರೆ. ಅವ್ರ ತಪ್ಪನ್ನು ಮುಚ್ಚಾಕೊಳ್ಳೋದಕ್ಕೆ ಹಣೆ ಬರ ಅನ್ನೋ ಹೆಸರು ಕೊಡ್ತಾ ಇದ್ದಾರೆ. ಪ್ರಣತಿ, ಇಲ್ಲಿರೋರು ಯಾರು ನಿಮ್ಮ ಅಕ್ಕನ ಶತ್ರುಗಳಲ್ಲ. ಅವ್ರ ಕಣ್ಣಲ್ಲಿ ನೀರಾಕ್ಸಿ ಆನಂದ ಪಡೋದಕ್ಕೆ, ಮದ್ವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅನ್ನೋ ಮಾತು ಕೇಳಿದೆ ತಾನೇ? ನಮ್ಮ ಅಣ್ಣಂಗೂ ನಿಮ್ಮ ಅಕ್ಕಂಗೂ ಋಣಾನು ಬಂದ ಇತ್ತು, ಅವರಿಬ್ರಿಗೂ ಮದ್ವೆ ಆಯ್ತು, ಅದಕ್ಕೆ ನೀನ್ ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ನಮ್ಮ ಅಕ್ಕನ ಜೀವನ ಹಾಳಾಗ್ತಿರೋದು ನಿಮಗೆ ಯಾರಿಗೂ ಕಾಣಿಸ್ತಿಲ್ವಾ? ಪ್ರಣತಿ, ಅವ್ರೇನು ಕಾಡಲ್ಲಿಲ್ಲ, ಇಲ್ಲ ಅವ್ರಿಗೆ ಯಾವುದು ತೊಂದರೆ ಆಗಲ್ಲ. ನೀನಿನ್ನೂ ನಮ್ಮ ಮನೆಯವ್ರ ಮನಸ್ಸನ್ನ ಅರ್ಥ ಮಾಡ್ಕೊಂಡಿಲ್ಲ. ನಮ್ಮ ಅಕ್ಕ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಅವ್ಳ ಗಂಡನ ಮನಸ್ಸನ್ನ, ಇನ್ಯಾರ ಮನಸ್ಸನ್ನೂ ಅಲ್ಲ. ಅವರಿಬ್ರು ಮನಸ್ಸು ಯಾವತ್ತೂ ಒಂದಾಗೋಕ್ ಸಾಧ್ಯ ಇಲ್ಲ. ಸುಮಂತ್,
ನಮ್ಮಕ್ಕ ಯಾವತ್ತೂ ಹಣ ಆಸ್ತಿ ಸೌಂದರ್ಯಕ್ಕೆ ಬೆಲೆ ಕೊಟ್ಟವಳೆ ಅಲ್ಲ ಅವಳವಳ ಗಂಡನಲ್ಲಿ ಬಯಸಿದ ಒಂದೇ ಒಂದು ಒಳ್ಳೆತನ ಕೊನೆ ಪಕ್ಷ ಅದು ಅವಳಿಗೆ ಸಿಗದೆ ಹೋಯ್ತು ನಮ್ಮಣ್ಣನ ನೀನು ಈಗ ನೋಡಿ ಮಾತಾಡ್ತಾ ಇದೀಯಾ ಅವನು ಯಾವ ತರ ಇದ್ದ ಅಂತ ನಿನಗೆ ಗೊತ್ತಿಲ್ಲ ನಮ್ಮಣ್ಣ ಸರಿ ಹೋದ್ರೆ ಅವನು ನಿಮ್ಮಕ್ಕ ಮೇಡ್ ಫಾರ್ ಈಚ್ ಅದರ್ ಅನ್ನೋ ತರ ಇರ್ತಾರೆ ನೋಡ್ತಾ ಇರು ಅದಾಗೋದು ಭಾವ ಸರಿ ಹೋದಾಗ ಮಾತ್ರ ಸರಿ ಹೋಗ್ತಾ ಇದ್ರೆ ಇಲ್ಲಿ ತನಕ ಎಷ್ಟು ಡಾಕ್ಟರ್ ತೋರಿಸಿಲ್ಲ ಎಷ್ಟು ಟ್ರೀಟ್ಮೆಂಟ್ ಕೊಡಿಸಿಲ್ಲ ಏನಾದರೂ ಉಪಯೋಗ ಆಗಿದೆಯಾ ಇಷ್ಟು ದಿನಾನೇ ಆಗದೆ ಇರೋದು ಇನ್ನು ಮುಂದೆ ಆಗುತ್ತೆ ಅನ್ನೋದಕ್ಕೆ ಏನು ಗ್ಯಾರಂಟಿ ನಾವಿಬ್ರು ಒಬ್ರನ್ನೊಬ್ರು ಇಷ್ಟಪಟ್ಟು ಮದುವೆ ಆಗಿದ್ದೀವಿ ಕೊನೆ ತನಕ ನಾವಿಬ್ರು ಜೊತೆಗೆ ಇರ್ತೀವಿ ಅನ್ನೋದಕ್ಕೆ ಏನು ಗ್ಯಾರಂಟಿ ಆದರೂ ನಂಬಿಕೆ ಇಟ್ಟು ಒಟ್ಟಿಗೆ ಜೀವನ ನಡೆಸ್ತಾ ಇಲ್ವಾ ಎಲ್ಲದಕ್ಕೂ ನಂಬಿಕೆ ಬೇಕು ಪ್ರಣತಿ ನಿಮ್ಮ ಅಣ್ಣನ ಬಗ್ಗೆ ನಿಮಗೆ ಅಷ್ಟೊಂದು ನಂಬಿಕೆ ಇದೆಯಾ ನಮ್ಮ ಅಣ್ಣನಕ್ಕಿಂತ ಹೆಚ್ಚಾಗಿ ನಿಮ್ಮ ಅಕ್ಕನ ಮೇಲೆ ನಂಬಿಕೆ ಇದೆ ಅವರು ಅವನ್ನ ಮೊದಲಾಗಿ ಮಾಡೇ ಮಾಡ್ತಾರ ಅನ್ನೋ ನಂಬಿಕೆ ನಿಮ್ಮ ಅಕ್ಕನ ಮೇಲೆ ನನಗಿರೋ ನಂಬಿಕೆ ನಿನಗೂ ಇದ್ದಿದ್ರೆ ನೀನು ಇವತ್ತು ಈ ಥರ ಕಂಪ್ಲೇಂಟ್ ಮಾಡ್ತಾ ಇರಲಿಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೆ ನಾನು ಇಲ್ಲಿಗೆ ಕರ್ಕೊ ಬಂದೆ ನಾನು ಹೋಗ್ತೀನಿ ನೀವು ಹಾಲು ಬೇಕು ಅಂದ್ರಲ್ವಾ ಬನ್ನಿ ಬಿಸಿ ಮಾಡ್ಕೊಡ್ತೀನಿ ಇಲ್ಲ ಬೇಡ ಇಲ್ಲಿ ಬೆಂಕಿ ಇರುತ್ತೆ ನನಗೆ ಭಯ ಆಗುತ್ತೆ ಭಯ ಪಡಬೇಡಿ ನಾನಿದ್ದೀನಲ್ವಾ ನೋ ನಾನು ಬರಲ್ಲ ನಾನು ಹೊರಗೆ ಆಡ್ತೀನಿ ನಾವಿಬ್ರು ಆಟಾಣ ಅಂತ ತಾನೆ ಹೇಳ್ದೆ ಆದ್ರೆ ಇಲ್ಲಿ ಬೇಡ ಬಾ ಗಾರ್ಡನ್ಗೆ ಹೋಗಾಡೋಣ ಇದು ಅಡುಗೆ ಮನೆಯಲ್ಲೇ ಆಡೋ ಆಟ ಹೊಸ ಆಟ ಹೊಸ ಆಟನ ಆದ್ರೆ ನಂಗೆ ಬೆಂಕಿ ಅಂದ್ರೆ ಭಯ ನನ್ನ ಜೊತೆ ಆಟ ಆಡಕ್ ನಿಮ್ಗೆ ಇಷ್ಟ ಇಲ್ಲ ಅಲ್ವಾ ಹೋಗ್ಲಿ ಬಿಡಿ ಇಲ್ಲ ನಿನ್ ಜೊತೆ ಆಟ ಆಡಕ್ ಇಷ್ಟ ಬಾ ನಾವಿಬ್ರು ಹೊಸ ಆಟ ಆಡೋಣ ಏಂಜಲ್ ಪ್ರಾಮಿಸ್ ಬೆಂಕಿ ಇರಲ್ಲ ಅಲ್ವಾ ಪ್ರಾಮಿಸ್ ಬೆಂಕಿ ಇರಲ್ಲ ಇವಾಗ ನಾನು ನಿಮ್ ಕಣ್ಣಿಗೆ ಬಟ್ಟೆ ಕಟ್ತೀನಿ ನಿಮ್ ಜೊತೆ ನನ್ ಕಣ್ಣಿಗೂ ಬಟ್ಟೆ ಕಟ್ಕೋತೀನಿ ಕಣ್ಮುಚ್ಚಿ ಹಾಲಿಗೆ ಒಂದೊಂದೇ ಸಾಮಗ್ರಿ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಹಾಲ ಬಿಸಿ ಮಾಡೋದು ಅಷ್ಟೇ ಅಷ್ಟೇನಾ ಸಿಂಪಲ್ ನಾನ್ ರೆಡಿ ಈ ಆಟ ಆಡಕ್ಕೆ ಸರಿ ಇವಾಗ ನಮ್ಮಿಬ್ರು ಕಣ್ಣಿಗೂ ಬಟ್ಟೆ ಕಟ್ಕೊಳ್ಳೋಣ ಓಕೆ ನಾನು ಕಟ್ಕೋತಿದ್ದೀನಿ ಏಂಜಲ್ ಏಂಜಲ್ ಏನು ಕಾಣಿಸ್ತಿಲ್ಲ ಕರೆಂಟ್ ಹೋಯ್ತು ಅನ್ಸುತ್ತೆ ಬಾ ಆಚೆ ಗಾಡನ ನಾನು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದೀನಲ್ವಾ ನನಗೂ ಏನು ಕಾಣ್ತಿಲ್ಲ ಈ ಹುಚ್ಚುನ್ಗೆ ಟ್ರೈನಿಂಗ್ ಕೊಟ್ಟು ಸರಿ ಮಾಡಕ್ ನೋಡ್ತಿದ್ದಾಳೆ ಸರಿ ನಾನಿವಾಗ ನಿಮ್ಗೊಂದು ಪದಾರ್ಥ ಕೊಡ್ತೀನಿ ಅದನ್ನ ರುಚಿ ನೋಡಿ ಏನು ಅಂತ ಹೇಳ್ಬೇಕು ಫಾಸ್ಟ್ ಏಂಜಲ್ ನಾನು ಎಲ್ಲ ಐಟಮ್ ಹೆಸರು ಹೇಳ್ತೀನಿ ಸರಿ ಎಲ್ಲಿ ನಿಮ್ ಕೈ ತೋರಿಸಿ ಇದು ಸಾಲ್ಟ್ ಅಂದ್ರೆ ಉಪ್ಪು ಸರಿ ಇವಾಗ ಈ ಪದಾರ್ಥ ಏನು ಅಂತ ಹೇಳಿ ಎಲ್ಲಿ ಕೈ ಕೊಡಿ ಇದು ಶುಗರ್ ಹಾಲ್ಗೆ ಹಾಕ್ಬಾರ್ದು ಇವಾಗ ನೀವು ರುಚಿ ನೋಡಿದ್ರಲ್ಲ ಅದು ಸಾಲ್ಟ್ ಅಂದ್ರೆ ಉಪ್ಪು ಮೊದಲು ರುಚಿ ನೋಡಿದ್ರಲ್ಲ ಅದು ಶುಗರ್ ಅಂದ್ರೆ ಸಕ್ಕರೆ ಅದು ಸ್ವೀಟ್ ಆಗಿರುತ್ತೆ ಅದನ್ನೇ ಹಾಲಿಗೆ ಹಾಕೋದು ಹೌದಾ ಮತ್ತಾರು ಇದು ನಂಗೆ ಹೇಳೇ ಕೊಟ್ಟಿಲ್ಲ ಇವಾಗ ನಿಮಗೆಲ್ಲ ಗೊತ್ತಾಗಿದೆ ಅಲ್ವಾ ಇವಾಗ ಹಾಲ್ನ ಒಲೆ ಮೇಲಿರೋ ಪಾತ್ರೆಗೆ ಹಾಕ್ಬೇಕು
ಅಪ್ಪನ ಇಲ್ಲಿ. ಅಮ್ಮ, ಅವನಿಗೆ ಬೆಂಕಿ ತೋರಿಸ್ದೆ ಅವನ ಕೈಯಲ್ಲೇ ಹಾಲು ಬಿಸಿ ಮಾಡೋ ಪ್ಲಾನ್ ಮಾಡ್ತಿದ್ದಾಳೆ. ಸ್ಟೋವ್ ಆನ್ ಮಾಡಿ. ಬೆಂಕಿ ಕಂಡ್ರೆ ಭಯ ಅಂತ ಗೊತ್ತಿದ್ದು ಯಾಕಮ್ಮ ಹೀಗ್ ಮಾಡ್ದೆ? ಇವನನ್ ಯಾಕಮ್ಮ ಅಡ್ಗೆ ಮನೆ ಕರ್ಕೊಂಡ್ ಬಂದೆ? ಸ್ವಲ್ಪ ಯೋಚನೆ ಮಾಡ್ಬೇಕಾಗಿತ್ತಲ್ವಾ ಅಮ್ಮ ನೀನು? ಅತ್ತೆ, ಅದು ನಾನು ಮಾತಾಡ್ಬೇಡ ನೀನು.